ಎಚ್ಡಿಕೋಟೆ ತಾಲೂಕಿನ ಅಂಬೇಡ್ಕರ್ ಭವನದ ಅಡುಗೆ ಮನೆಯೊಳ ಆವರಣದಲ್ಲಿ ಒಡಿಪಿ ಸಂಸ್ಥೆ ಮತ್ತು ಧರಣಿ ರೈತ ಉತ್ಪಾದಕ ಸಂಸ್ಥೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಒಡಿಪಿ ಸಂಸ್ಥೆಯು ರೈತರನ್ನ ಒಂದೆಡೆ ಸೇರಿಸಿ ಹಲವಾರು ತರಬೇತಿಗಳನ್ನ ನೀಡುತ್ತಿರುವುದು ಸ್ವಾಗತಾರ್ಹ. ರೈತರು ವಿವಿಧ ರೀತಿಯ ಬೆಳೆಗಳನ್ನ ಬೆಳೆಯುವಲ್ಲಿ ಮುಖ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭ ಒಡಿಪಿ ಸಂಸ್ಥೆ ವತಿಯಿಂದ ಪ್ರಗತಿಪರ ರೈತ ಮಲಾರ ಚಂದ್ರಶೇಖರ ಮೂರ್ತಿ ಮತ್ತು ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಇತರ ಗಣ್ಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಮೆಲ್ ಸಂಘದ ಮಹಿಳೆಯರು ಮನಮೋಹಕ ನೃತ್ಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು, ಎಚ್ಸಿ ನರಸಿಂಹಮೂರ್ತಿ, ಒಡಿಪಿ ಕಾರ್ಯಕರ್ತೆ ಸುನಿತಾ, ಪ್ರಗತಿಪರ ರೈತ ಚಂದ್ರಶೇಖರ ಮೂರ್ತಿ, ಎಂಬಿ ಕುಮಾರಸ್ವಾಮಿ ರಮೇಶ್, ಆಡಳಿತ ವೈದ್ಯ ಅಧಿಕಾರಿ ಸೋಮಣ್ಣ, ಕೃಷಿ ಇಲಾಖೆ ಗಂಗಾಧರ, ಗಿರೀಶ್ ಸುಧಾಮಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲಾಭದಾಯಕವಾಗಿ ನಮಗೆ ಉತ್ತಮವಾಗಿ ತಮ್ಮ ಒಂದು ಪರಿಹಾರ ಸಿಗುತ್ತೆ
ನನಗೆ ಯಾವ ಸೀಸನ್ ಗೆ ಏನೇ ಬೆಳೆ ಬೆಳಿಬೇಕು, ಏನೇನು ತರಕಾರಿಗಳನ್ನ ಬೆಳಿಬೇಕು, ಈ ದೃಷ್ಟಿಯಿಂದ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪಾದರಾದಂತಹ ಸ್ವಾಮಿ ಅಧ್ಯಕ್ಷ